ಮುಂದಿನ ಸುದ್ದಿ, ಐ ಪಿ ಎಲ್ ಸೀಸನ್ 16ನೇ ಸೀಸನ್, ಆರ್ ಸಿ ಬಿ ಸೋತೋಯ್ತು ಕೊನೆ ಮ್ಯಾಚು ಭಾನುವಾರ. ಸೊ ದುರದೃಷ್ಟವಶಾತ್ ಪ್ಲೇ ಆಫ್ಗೆ ಹೋಗೋಕ್ಕಾಗಿಲ್ಲ. ಈ ಬಾರಿ ಕೂಡ ಕಪ್ ಇಲ್ಲ ಆರ್ ಸಿ ಬಿ ಮ್ಯಾಚ್ಗೆ ಅನ್ನೋ ಒಂದು ಬೇಸರ. ಸೊ ಈ ಒಂದು ಬೇಸರಕ್ಕೆ ಮತ್ತಷ್ಟು ಬೇಸರ ಉಂಟು ಮಾಡಿದ್ದು ವಿರಾಟ್ ಕೊಹ್ಲಿ ಅವರು. ಪಂದ್ಯ ಮುಗಿದ ಬಳಿಕ ಒಂದು ರೀತಿ ಕಣ್ಣೀರು ಹಾಕ್ತಾಯಿದ್ರು, ಕ್ಯಾಪ್ ಅಡ್ಡ ಇಟ್ಕೊಂಡು ತುಂಬ ಭಾವುಕರಾಗಿದ್ದರು. ಅದಾದಮೇಲೆ ಕ್ಯಾಪ್ ತೆಗೆದು ಕಣ್ಣೀರು ಬರ್ತಾಯಿದ್ರು ಕೂಡ ಶುಭ್ಮನ್ ಗಿಲ್ಗೆ ಕಾಂಗ್ರೆಸ್ ಮಾಡಿದರು. ಮತ್ತೊಂದು ಕಡೆ ಮ್ಯಾಚ್ ಮುಗಿದ ಮೇಲೆ ನಾಯಕ ಫಾಫ್ ಡುಪ್ಲಿಸ್ ಮಾತಾಡಿದ್ದಾರೆ. ತೊ ಒಂದು ರೀತಿ ಬೇಜಾರನ್ನು ಅವರು ಹಾಕಿ ತುಂಬ ಸೋಲಿನ ತುಂಬ ನಿರಾಸೆ ಆಯಿತು ಅಂತ ನೋವನ್ನು ಹಂಚ್ಕೊಂಡಿದ್ದಾರೆ ಫಾಫ್ ಡುಪ್ಲಿಸಿಸ್. ನಿಜ ಹೇಳಬೇಕಂದ್ರೆ ಈ ಸೋಲು ತುಂಬ ನಿರಾಸೆ ತಂದಿದೆ. ಇಂದು ನಾವು ನಮ್ಮ ಬಲಿಷ್ಠ ತಂಡವನ್ನು ಕಣಕ್ಕಿಳಿಸಿದ್ವು, ಆದರೆ ಶುಭ್ಮನ್ ಗಿಲ್ ಕಡೆಯಿಂದ ಅದ್ಭುತವಾದ ಶತಕ ಮೂಡ್ ಬಂತು. ಎರಡನೇ ಇನಿಂಗ್ಸ್ ವೇಳೆ ತುಂಬ ಒದ್ದೆ ಇತ್ತು, ಮೊದಲ ಇನಿಂಗ್ಸ್ನಲ್ಲೂ ಕೂಡ ಇತ್ತು, ಬಟ್ ಎರಡನೇ ಇನಿಂಗ್ಸ್ನಲ್ಲಿ ಸಾಕಷ್ಟು ಹಿಡಿತಾ ಇರಲಿಲ್ಲ ಮತ್ತು ನಾವು ಕೆಲವು ಬಾರಿ ಚೆಂಡನ್ನು ಬದಲಾಯಿಸಬೇಕಾಯಿತು ಅಂತ ಡುಪ್ಲಿಸಿಸ್ ಹೇಳಿದರು. ವಿರಾಟ್ ಕೊಹ್ಲಿ ಕಡೆಯಿಂದ ಊಹಿಸಲಾಗದ ಶತಕ ಬಂತು, ಅವರ ಸೆಂಚುರಿ ಬಾರಿಸಿ ಕಠಿಣ ಟಾರ್ಗೆಟ್ ನೀಡಿದರು. ಆದರೆ ಗಿಲ್ ಅದ್ಭುತ ಆಟ ನಮ್ಮ ಪ್ರದರ್ಶನವನ್ನು, ನಮ್ಮ ಗೆಲುವನ್ನು ಅವರಿಂದ ನಮ್ಮಿಂದ ಕಿತ್ಕೊಂಡ್ಬಿಡ್ತು ಅಂತ ಬೇಸರವನ್ನು ವ್ಯಕ್ತಪಡಿಸಿದ ಜೊತೆಗೆ ಅಗ್ರಮಾನ್ಯ ಬ್ಯಾಟ್ಸ್ಮನ್ಗೆ ಉತ್ತಮ ಕೊಡುಗೆ ಬಂತು, ಆದರೆ ಮಿಡಲ್ ಆರ್ಡರ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದು ಸ್ವಲ್ಪ ಚೇತರಿಕೆ ಆಗಿದ್ದರೆ ನಾವು ಗೆಲ್ತಾ ಇದ್ವಿ ಅಂತ ಹೇಳಿದರು. ಬಟ್ ಎಲ್ಲರೂ ಕೂಡ ಭಾವುಕರಾಗಿದ್ದರು, ಬೇಜಾರಾಗಿದ್ದರು. ನಾವು ಗೆಲ್ಲಬೇಕಾಗಿತ್ತು ಆರ್ ಸಿ ಬಿ ಮ್ಯಾಚ್ನ, ಫ್ಲೇ ಆಫ್ಗೆ ಹೋಗಬೇಕಾಗಿತ್ತು, ಎಷ್ಟು ದಿನಗಳ ಕನಸು, ಎಷ್ಟು ಅಭಿಮಾನಿಗಳ ಕನಸು ಇದು ಅಂತ. ಬಟ್ ನೋವೇ, ಚಾನ್ಸ್ ಇಲ್ಲ ಈಗ, ಫ್ಲೇ ಆಫ್ಗೆ ಹೋಗೋಕ್ಕಾಗಿಲ್ಲ, ವಾಪಸ್ ಈಗ ಮನೆಗೆ ಹೋಗ್ಬೇಕಷ್ಟೇ ಆರ್ ಸಿ ಬಿ. ನೋಡೋಣ, ಆರ್ ಸಿ ಬಿ ಫ್ಯಾನ್ಸ್ ಸೋತರು ಕೂಡ ಡೋಂಟ್ ವರಿ, ನೆಕ್ಸ್ಟ್ ನಮ್ಮದೇ ಕಪ್ಪು ಅಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಮ್ಯಾಚ್ ನೋಡೋಕೆ ಹೋಗಿದ್ದರು, ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಡೋಂಟ್ ವರಿ ನಾನು ಕೂಡ ಆರ್ ಸಿ ಬಿ ಅಭಿಮಾನಿ, ಯಾವತ್ತಾದರೂ ಕೂಡ ನಾವು ಕಪ್ ಗೆದ್ದೇ ಗೆಲ್ತೀವಿ ಅಂತ ಡಿ ಕೆ ಶಿವಕುಮಾರ್ ಕೂಡ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಎಸ್ ವಿಷನ್, ನಿಮ್ಮ ಪ್ರಕಾರ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಮುಂದಿನ ಬಾರಿ ಆದ್ರೂ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.